ಕೊನೆ ಪ್ರಶ್ನೆ ಇಲ್ಲ ಅಂದರೆ ಜನ ಒತ್ತಡದ ಬಗ್ಗೆ ಯಾಕೆ ಕೇಳಲಿಲ್ಲ ಅಂತಾರೆ ಯಾಕೆ ಅಂದರೆ ನನ್ನ ಪ್ರಕಾರ ಒತ್ತಡನ ವ್ಯಾಖ್ಯಾನಿಸೋಕೆ ಆಗಲ್ಲ ಆದರೆ ಜನ ಕೇಳ್ತಿರ್ತಾರೆ ನಿಮ್ಮ ಸಂದರ್ಶನ ಮಾಡ್ತಿರೋದು ಅವರಿಗೆ ಗೊತ್ತಿದೆ ನಾವು ಶಬ್ದಗಳಿಗೆ ಅಂಟ್ಕೊಂಡು ಬಿಡ್ತೀವಿ ಅಂತ ಗೊತ್ತಿದೆ ಆದರೆ ಈ ಒತ್ತಡ ಅನ್ನೋ ವಿಷಯಕ್ಕೆ ಒಂದು ಡೆಫಿನಿಷನ್ ಕೊಡಬಹುದಾ ಇದನ್ನ ಹೇಳಬೇಕು ಕೆಲವು ವರ್ಷಗಳ ಹಿಂದೆ ಮೊದಲ ಸಲ ಯು ಎಸ್ ಎ ಹೋದಾಗ ಎಲ್ಲೇ ಹೋದ್ರೂ ಜನ ಒತ್ತಡ ನಿರ್ವಹಣೆ ಬಗ್ಗೆ ಮಾತಾಡ್ತಿದ್ರು ನನಗೆ ಅರ್ಥವೇ ಆಗಲಿಲ್ಲ ಯಾಕಂದ್ರೆ ನನ್ನ ತಿಳುವಳಿಕೆಯಲ್ಲಿ ನಾವು ನಮಗೆ ಅಮೂಲ್ಯವಾದದ್ದನ್ನ ನಿರ್ವಹಿಸ್ತೀವಿ ನಮ್ಮ ವ್ಯವಹಾರ ಕುಟುಂಬ ಹಣ ಸಂಪತ್ತು ಮಕ್ಕಳು ಇದೆಲ್ಲ ಅಮೂಲ್ಯವಾದದ್ದು ಹಾಗಾಗಿ ಇದನ್ನು ನಿರ್ವಹಿಸ್ತೀವಿ ಒತ್ತಡ ನಿರ್ವಹಿಸೋದು ಯಾಕೆ ನನಗೆ ಅರ್ಥವಾಗಲಿಲ್ಲ ಎಲ್ಲ ಕಡೆ ನನಗೆ ಒತ್ತಡ ನಿರ್ವಹಣೆ ಅಂದಾಗ ಒತ್ತಡ ನಿರ್ವಹಿಸೋದು ಯಾಕೆ ಅಂತ ಕೇಳಿದೆ ಅ ವೈಲ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಪೀಪಲ್ ಹ್ಯಾವ್ ಸ್ಟ್ರೆಸ್ ಅವರು ಒತ್ತಡನ ಜೀವನದ ಒಂದು ಭಾಗ ಅಂದುಕೊಂಡಿದ್ದಾರೆ ಅಂತ ಗೊತ್ತಾಗೋದಕ್ಕೆ ಸ್ವಲ್ಪ ಸಮಯ ಹಿಡಿತು ಒತ್ತಡ ನಿಮ್ಮ ಜೀವನದ ಭಾಗ ಅಲ್ಲ ಒತ್ತಡ ಜೀವನ ವ್ಯವಸ್ಥೆಯನ್ನ ನಿರ್ವಹಿಸೋ ನಿಮ್ಮ ಅಸಮರ್ಥತೆ ಒತ್ತಡ ಆಗೋದು ಕೆಲಸದಿಂದ ಅಲ್ಲ ಪ್ರಧಾನಮಂತ್ರಿ ಒತ್ತಡ ಅಂತಾರೆ ಚಪ್ರಾಸಿ ಒತ್ತಡ ಅಂತಾನೆ ನಡುವಿನಲ್ಲಿರೋ ಪ್ರತಿಯೊಬ್ಬರೂ ಕೆಲಸದ ಒತ್ತಡ ಅಂತಾರೆ ನಿರುದ್ಯೋಗಿಗಳು ಒತ್ತಡದಲ್ಲಿದ್ದಾರೆ ಅವರಿಗೆ ಮಾಡ್ಲಿಕ್ಕೆ ಏನೂ ಇಲ್ಲ ಆದ್ರಿಂದನೂ ಒತ್ತಡದಲ್ಲಿದ್ದಾರೆ ಕೆಲಸ ಒತ್ತಡ ಅಂತಾದ್ರೆ ಕೆಲಸದಿಂದ ತೆಗೆದ್ರೆ ಖುಷಿಯಾಗಿರ್ತೀರಾ ಹಾಗಿದ್ರೆ ಒತ್ತಡ ಖಂಡಿತ ಕೆಲಸದಿಂದ ಆಗ್ತಿಲ್ಲ ಅಲ್ವಾ ನಿಮಗೆ ನಿಮ್ಮ ದೇಹವನ್ನು ನಿರ್ವಹಿಸೋದು ಗೊತ್ತಿಲ್ಲ ಮನಸ್ಸು ಭಾವನೆಗಳು ಪ್ರಾಣಶಕ್ತಿ ರಾಸಾಯನಿಕ ವ್ಯವಸ್ಥೆ ಯಾವುದನ್ನೂ ನಿರ್ವಹಿಸೋದು ಗೊತ್ತಿಲ್ಲ ಆಕಸ್ಮಿಕವಾಗಿ ಕೆಲಸ ಮಾಡ್ತಿದ್ದೀರಾ ಅದಕ್ಕೆ ಎಲ್ಲ ಒತ್ತಡ ಅನ್ಸುತ್ತೆ ನಿಮ್ಮ ಕಾರ್ನಲ್ಲಿ ಸ್ಟೀರಿಂಗ್ ವೀಲ್ ಇಲ್ಲದಿದ್ರೆ ಅಥವಾ ಸ್ಟೀರಿಂಗ್ ವೀಲ್ ಈ ಕಡೆ ತಿರುಗಿಸಿದಾಗ ಅದು ಆ ಕಡೆ ಹೋದ್ರೆ ಒತ್ತಡದಲ್ಲಿರ್ತೀರ ಅಲ್ವಾ ಸದ್ಯ ನೀವು ನಡೆಸ್ತಿರೋ ಯಂತ್ರ ಆ ರೀತಿನೇ ಇದೆ ಅದರ ಬಗ್ಗೆ ಏನೋ ಅರ್ಥ ಮಾಡ್ಕೊಳ್ಳದೆ ಅಕಸ್ಮಾತಾಗೆ ಹೇಗೋ ಸಾಗ್ತಾ ಇದ್ರೆ ಒತ್ತಡ ಉಂಟಾಗುತ್ತೆ ಹಾಗಾಗಿ ಒತ್ತಡ ಉಂಟಾಗೋದು ನೀವು ಮಾಡ್ತಾ ಇರೋ ಕೆಲಸದಿಂದ ಅಲ್ಲ ಸನ್ನಿವೇಶಗಳಿಂದ ಅಲ್ಲ ಒತ್ತಡ ಯಾಕಂದ್ರೆ ನಿಮಗೆ ನಿಮ್ಮ ಜೀವ ವ್ಯವಸ್ಥೆಯನ್ನು ನಿರ್ವಹಿಸೋದು ಗೊತ್ತಿಲ್ಲ ನಿಮಗೆ ಒತ್ತಡ ಅನ್ಸೋದನ್ನ ಕೆಲವರು ಆರಾಮಾಗಿ ಮಾಡ್ತಾರೆ ಅಲ್ವಾ ಒತ್ತಡ ಆಗೋದು ಸನ್ನಿವೇಶದಿಂದ ಅಲ್ಲ ಅದು ನಿಮ್ಮದೇ ಅಸಮರ್ಥತೆ ಒಳಗಿನ ಪರಿಸ್ಥಿತಿಯನ್ನು ನಿರ್ವಹಿಸೋಕೆ ಹೊರಗಿನದ್ದಲ್ಲ ಮೂಲಭೂತವಾಗಿ ಜೀವನದ ಗುಣಮಟ್ಟದಲ್ಲಿ ಪರಿವರ್ತನೆ ಆಗೋದು ಹೊರಗಿನ ವಿಷಯಗಳನ್ನು ಬದಲಿಸಿದಾಗ ಅಲ್ಲ ಅದು ಆಗೋದು ನಮ್ಮ ಭಾವದಲ್ಲಿ ಬದಲಾವಣೆಯಾದಾಗ ಮಾತ್ರ ಒಬ್ಬರು ಚೆನ್ನಾಗಿ ಬಾಳ್ತಾ ಇದಾರೆ ಅಂದರೆ ಬೆಳಗ್ಗೆ ಎದ್ದು ಬೇರೆ ಏನೋ ಮಾಡ್ತಾರೆ ಅಂತಲ್ಲ ಅವರು ಟಾಯ್ಲೆಟ್ಗೆ ಹೋಗ್ತಾರೆ ಹಲ್ಲುಚ್ಚುತ್ತಾರೆ ಅವರು ಅಜ್ಞೆ ಮಾಡ್ತಾರೆ ಆದರೆ ಹೇಗೋ ಅವರ ಜೀವನ ಅದ್ಭುತವಾಗಿರುತ್ತೆ ಏಕಂದ್ರೆ ಭಾವ ಆಗಿದೆ ಪ್ರೀತಿಯಲ್ಲಿ ಬಿದ್ದವರಿಗೆ ಇದು ಆಗುತ್ತೆ ಪ್ರೀತಿಯಲ್ಲಿ ಬಿದ್ದ ತಕ್ಷಣ ಅದೇ ವಿಷಯಗಳು ಭಿನ್ನ ಅನ್ಸುತ್ತೆ ಯಾಕಂದ್ರೆ ಅವರ ಜೀವನದ ಭಾವ ಬದಲಾಯಿತು ಆದರೆ ಪ್ರೀತಿಯಿಂದ ಹೊರಬಂದ್ರೆ ಮತ್ತೆ ಭಾವ ಬದಲಾಗಿ ತೊಳಲಾಡ್ತಾರೆ ಈಗ ಭಾವ ಬದಲಾಯಿಸೋದು ಸ್ವಯಂ ಪ್ರೇರಿತವಾದದ್ದು ಅದನ್ನು ಸ್ವಇಚ್ಛೆಯಿಂದ ಮಾಡಬಹುದು ಹೊರಗಿನದ್ದನ್ನು ನೀವು ಅಂದುಕೊಂಡಂತೆ ಬದಲಾಯಿಸೋಕೆ ಆಗದೆ ಇರಬಹುದು ಚೇಂಜ್ ಕಂಟೆಂಟ್ ಆಫ್ ಲೈಫ್ ಯು ಯು ಫ್ರಮ್ ಇನ್ ವಿಚ್ ಯಾಕಂದರೆ ಅದಕ್ಕೆ ನೀವಿರೋ ಸಂದರ್ಭಗಳ ಅನುಮತಿ ಬೇಕು ಅಲ್ವಾ ಆದರೆ ನಿಮ್ಮ ಭಾವ ಬದಲಿಸೋದಿಕ್ಕೆ ಯಾರ ಅನುಮತಿನೂ ಬೇಕಿಲ್ಲ ಅದು ಸಾಂದರ್ಭಿಕ ಅಲ್ಲವೇ ಅಲ್ಲ ಒಂದು ದಿನ ಮೂರು ಜನ ಒಂದು ಕಡೆ ಕೆಲಸ ಮಾಡ್ತಾ ಇದ್ರು ಯಾರೋ ಬಂದು ಮೊದಲನೇ ಕೇಳ್ದ ಏನು ಮಾಡ್ತಿದೀಯಾ ಅದಕ್ಕೆ ಅವನು ಕುರುಡನ ಕಲ್ಲು ಕತ್ತರಿಸೋದು ಕಾಣಲ್ವಾ ಅಂದ ಇನ್ನೊಬ್ಬನ ಬಳಿ ಹೋಗಿ ಕೇಳ್ದ ಏನ್ ಮಾಡ್ತಿದೀಯ ಅವನಂದ ಏನೋ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಅವ್ರೇನ್ ಹೇಳ್ತಾರೋ ಅದನ್ನ ಮಾಡ್ತೀನಿ ಹೊಟ್ಟೆ ತುಂಬಿಸ್ಕೋಬೇಕು ಅಷ್ಟೇ ಮೂರನೇ ಅವನ ಹತ್ರ ಕೇಳ್ದ ನೀನಿಲ್ಲಿ ಏನ್ ಮಾಡ್ತಿದೀಯ ಅವನು ಎದ್ದು ನಿಂತು ಖುಷಿಯಲ್ಲೇ ಹೇಳ್ದ ಸುಂದರವಾದ ದೇವಸ್ಥಾನ ಕಟ್ತಾ ಇದ್ದೀನಿ ಅವರೆಲ್ಲರೂ ಒಂದೇ ಕೆಲಸ ಮಾಡ್ತಿದ್ರು ಆದರೆ ಅವರ ಅನುಭವ ಅಜಗಜಾಂತರವಾಗಿತ್ತು ಪ್ರತಿ ಮನುಷ್ಯ ಜೀವನದ ಪ್ರತಿಕ್ಷಣ ಏನೇ ಮಾಡ್ತಿದ್ರು ಈ ಮೂರರಲ್ಲಿ ಒಂದು ಭಾವದಲ್ಲಿ ಮಾಡಬಹುದು ಜೀವನದ ಗುಣಮಟ್ಟ ನಿರ್ಧರಿಸೋದು ಅದು ಏನು ಮಾಡ್ತಿದ್ದಾನೆ ಅನ್ನೋದಲ್ಲ ನಿಮ್ಮ ಚಟುವಟಿಕೆ ಎಷ್ಟು ಸರಳವಾಗಿದೆ ಅಥವಾ ಎಷ್ಟು ಜಟಿಲವಾಗಿದೆ ಅನ್ನೋದು ಜೀವನದ ಗುಣಮಟ್ಟವನ್ನ ಬದಲಾಯಿಸೋಲ್ಲ ಯಾವ ಭಾವದಲ್ಲಿ ಮಾಡ್ತಿದ್ದೀರಾ ಅನ್ನೋದು ಜೀವನದ ಗುಣಮಟ್ಟವನ್ನ ಬದಲಾಯಿಸುತ್ತೆ ಅಲ್ವಾ